ನಮಸ್ಕಾರ. ಈಗ ತಾನೇ ಬ್ಲಿಂಕ್ ಸಿನಿಮಾ ನೋಡ್ಕೊಂಡು ಆಚೆ ಬಂದೆ. ಸೊ ಒಂದು ವೆರಿ ಕಾಂಪ್ಲೆಕ್ಸ್ ಟೈಮ್ ಟ್ರಾವೆಲ್ ಕಾನ್ಸೆಪ್ಟ್ನ ಇಟ್ಕೊಂಡು ಅದನ್ನು ವೆರಿ ಇಂಟ್ರೆಸ್ಟಿಂಗ್ ಆಗಿ ನರೇಟ್ ಮಾಡಿದ್ದಾರೆ. ನಾನು ಹಿಂದೆ ಪ್ರೀ ಡೆಸ್ಟಿನೇಷನ್ ಅಂತ ಒಂದು ಸಿನಿಮಾ ನೋಡಿದೆ, ತುಂಬ ಇಷ್ಟ ಆಗಿತ್ತು ಅವಾಗ. ಸೊ ಆ ಸಿನಿಮಾ ಥರ ಇಲ್ಲ, ಬಟ್ ಆ ಒಂದು ಕಾಂಪ್ಲೆಕ್ಸಿಟಿ, ಒಂದು ಇಂಟ್ರೆಸ್ಟಿಂಗ್ ವೇ ಆಫ್ ನರೇಟಿಂಗ್ ಅ ಟೈಮ್ ಟ್ರಾವೆಲ್ ಸ್ಟೋರಿ ಕನ್ನಡದಲ್ಲಿ ನೋಡ್ತಾ ಇದ್ದೀನಿ. ಸೊ ಖುಷಿ ಆಗ್ತಾ ಇದೆ. ಇದರಲ್ಲಿ ತುಂಬ ಪರಿಚಿತ ಮುಖಗಳು, ಕೆಲವು ಹೊಸ ಮುಖಗಳಿದ್ದಾರೆ ಈ ಸಿನಿಮಾದಲ್ಲಿ. ಮೊದಲನೇದಾಗಿ ನಿರ್ದೇಶಕರು ಶ್ರೀನಿಧಿ ಅವರು. ಸೊ ಮೊದಲನೇ ಸಿನಿಮಾ, ಅದಕ್ಕೋಸ್ಕರನೇ ಐ ಥಿಂಕ್ ಇಷ್ಟೊಂದು ಡೇರಿಂಗ್ ಅಟೆಂಪ್ಟ್ ಮಾಡಿದ್ದಾರೆ. ಯಾಕಂದರೆ ಹೋಗ್ತಾ ಹೋಗ್ತಾ ನಮಗೂ ಆ ಧೈರ್ಯ ಕಮ್ಮಿ ಆಗ್ತಾ ಇರುತ್ತೆ ಒಂದು ಎಕ್ಸ್ಪೆರಿಮೆಂಟ್ ಮಾಡುವಂಥದ್ದು. ಬಟ್ ಮೊದಲನೇ ಸಿನಿಮಾದಲ್ಲಿ ತುಂಬ ಒಳ್ಳೆ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಜೊತೆಗೆ ಆ್ಯಕ್ಟರ್ಸ್ ಕೂಡ ಅಷ್ಟೇ. ನನ್ನ ಸಿನಿಮಾದಲ್ಲಿ ಮಾಡಿದಂಥ ವಜ್ರದೀರ್ ಜೈನ್ ಅವರು ಎರಡು ಸಿನಿಮಾದಲ್ಲಿ ಮಾಡಿದ್ದಾರೆ ನನ್ನ ಜೊತೆ. ಇದರಲ್ಲಿ ಅರಿವು ಅನ್ನೋ ಒಂದು ಪಾತ್ರ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿ. ಹಾಗೆಯೇ ದೀಕ್ಷಿತ್ ಅವರು ಈ ಹಿಂದೆ ತುಂಬ ಸಿನಿಮಾಗಳನ್ನ ಮಾಡಿದ್ದಾರೆ, ಇದರಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಹಾಗೆ ಚೈತ್ರ ಆಚಾರ್ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಫ್ಕೋರ್ಸ್ ಒಂದು ಥೀಮ್ ಮ್ಯೂಸಿಕ್ ಬರುತ್ತೆ, ಇವಾಗಲೂ ನನ್ನ ಮೈಂಡಲ್ಲಿ ಪ್ಲೇ ಆಗ್ತಾ ಇರೋದು, ತುಂಬ ಎಲಿವೇಟ್ ಮಾಡುತ್ತೆ ಸಿನಿಮಾನ, ಎಸ್ಪೆಷಲಿ ಡ್ಯೂರಿಂಗ್ ದ ಇಂಟರ್ವಲ್ ಪಾಯಿಂಟ್ ಆ್ಯಂಡ್ ಸೆಕೆಂಡ್ ಹಾಫ್ ಟುವರ್ಡ್ಸ್ ದ ಕ್ಲೈಮ್ಯಾಕ್ಸ್. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಎಷ್ಟೊಂದು ಪಾಯಿಂಟ್ಸು ಇದು ಯಾಕಿದೆ ಸಿನಿಮಾದಲ್ಲಿ ಅನಿಸುತ್ತೆ, ಬಟ್ ಹೋಗ್ತಾ 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 ಎವ್ರಿಥಿಂಗ್ ಇಸ್ ಕನೆಕ್ಟೆಡ್ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸೊ ಸಿನಿಮಾ ಚೆನ್ನಾಗಿ ಬಂದಿದೆ, ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ. ಸ್ಪೆಷಲಿ ಸಿನಿಮಾ ಲವರ್ಸ್ ಅಂದರೆ ಒಂದು ಒಳ್ಳೆ ಕಥೆ ಒಳ್ಳೆ ರೀತಿಯಲ್ಲಿ ನರೇಟ್ ಮಾಡಿರೋಂಥ ಕಥೆನ ನೋಡೋಕೆ ಇಷ್ಟಪಡೋವಂಥ ಆಡಿಯನ್ಸು ಖಂಡಿತ ಸಿನಿಮಾ ಥಿಯೇಟ್ರಿಗೆ ಬನ್ನಿ, ನೋಡಿ, ಎನ್ಕರೇಜ್ ಮಾಡಿ. ಐ ಥಿಂಕ್ ಈ ಥರ ಸಿನಿಮಾಗಳು ಚೆನ್ನಾಗಿ ಓಡಿದಷ್ಟೂ ಇನ್ನಷ್ಟು ಹೊಸ ನಿರ್ದೇಶಕರಿಗೆ ಒಂದು ಪ್ರೇರಣೆ ಸಿಗುತ್ತೆ ಒಳ್ಳೆ ಪ್ರಯತ್ನಗಳನ್ನ ಮಾಡೋದಕ್ಕೆ. ಸೊ ಖಂಡಿತ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ಎಂಜಾಯ್ ಮಾಡಿ, ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು.